ಪ್ರತಿಷ್ಠಿತ ಪಂಚಕ್ಷೇತ್ರಗಳ ಮತದಾನ ಅಂತ್ಯವಾಗಿದೆ. ರಾಮನಗರ ವಿಧಾನಸಭೆ ಕ್ಷೇತ್ರದಲ್ಲಿ 73.71% ವೋಟಿಂಗ್ ನಡೆದಿದೆ. ಜಮಖಂಡಿ ವಿಧಾನಸಭೆ ಕ್ಷೇತ್ರದಲ್ಲಿ 81.58% ಮತದಾನವಾಗಿದೆ. ಇನ್ನು ಶಿವಮೊಗ್ಗ ಸಂಸತ್ ಕ್ಷೇತ್ರದಲ್ಲಿ 61.05% ಮತದಾರರು ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಬಳ್ಳಾರಿಯ ಲೋಕಸಭೆ ಕ್ಷೇತ್ರದಲ್ಲಿ 63.85% ವೋಟಿಂಗ್ ನಡೆದಿದೆ. ಇನ್ನು ಮಂಡ್ಯ ಲೋಕಸಭೆ ಕ್ಷೇತ್ರದಲ್ಲಿ 53.93% ಮತದಾನ ನಡೆದಿದೆ. ಮತಯಂತ್ರಗಳಲ್ಲಿ ಭದ್ರವಾಗಿದೆ. ಅಭ್ಯರ್ಥಿಗಳ ಭವಿಷ್ಯ ಮಂಗಳವಾರ ಮಧ್ಯಾಹ್ನದ ಒಳಗಡೆ ಹೊರಬೀಳಲಿದೆ ಫಲಿತಾಂಶ. ಮತದಾರ ಯಾರಿಗೆ ಮಣೆ ಹಾಕಿದ್ದಾನೆ ಅನ್ನುವಂಥದ್ದು ತುಂಬಾ ಸ್ಪಷ್ಟವಾಗಿ ಗೋಚರಿಸುತ್ತೆ. ಆವತ್ತು ಪ್ರತಿಷ್ಠಿತ ಪಂಚಕ್ಷೇತ್ರಗಳ ಮತದಾನ ಅಂತ್ಯವಾಗಿದೆ. ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6ರವರೆಗೆ ಈ ಒಂದು ವೋಟಿಂಗ್ ಪ್ರಾಸೆಸ್ ನಡೀತು. ರಾಮನಗರ ವಿಧಾನಸಭೆ ಕ್ಷೇತ್ರದಲ್ಲಿ 73.71% ವೋಟಿಂಗ್ ನಡೆದಿದೆ. ಇನ್ನು ಜಮಖಂಡಿ ವಿಧಾನಸಭೆ ಕ್ಷೇತ್ರದಲ್ಲಿ 8.58% ಮತದಾನವಾಗಿದೆ. ಇನ್ನು ಲೋಕಸಭಾ ಕ್ಷೇತ್ರಗಳಿಗೆ ಬರುವುದಾದ್ರೆ ಶಿವಮೊಗ್ಗ ಸಂಸತ್ ಕ್ಷೇತ್ರದಲ್ಲಿ 61.05% ಮತದಾನವಾಗಿದ್ರೆ ಬಳ್ಳಾರಿಯಲ್ಲಿ ಲೋಕಸಭೆ ಕ್ಷೇತ್ರದಲ್ಲಿ 63.85% ವೋಟಿಂಗ್ ನಡೆದಿದೆ. ಇನ್ನು ಮಂಡ್ಯ ಲೋಕಸಭೆ ಕ್ಷೇತ್ರದಲ್ಲಿ 53.93% ಮತದಾನವಾಗಿದೆ. ಅಂದ್ರೆ ನಾವಿಲ್ಲಿ ಸ್ಪಷ್ಟವಾಗಿ ನೋಡಬಹುದು ಎಷ್ಟು ಪ್ರಮಾಣದಲ್ಲಿ ವೋಟಿಂಗ್ ನಡೆದಿದೆ ಅನ್ನುವಂಥದ್ದು.